ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಎಸ್ ಸಿ ಎ ಟಿ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ಎಸ್ ಸಿ ಎ ಟಿ ಎಸ್ ಎಮ್ ಡಿ ಎಂ ಕರ್ನಾಟಕ ವೆಬ್ಸೈಟಲ್ಲಿ ಆಹಾರ ಧಾನ್ಯ ಪದಾರ್ಥಗಳ ಆರಂಭಿಕ ಶುಲ್ಕ ಓಪನಿಂಗ್ ಬ್ಯಾಲೆನ್ಸನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋ ಒಂದು ಮಾಹಿತಿಯನ್ನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಬನ್ನಿ, ಮಾಹಿತಿ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವು ಮೊದಲೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಎಸ್ ಸಿ ಎ ಟಿ ಎಸ್ ಎಮ್ ಡಿ ಎಂ ಅಪ್ಡೇಟ್ಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಇಲ್ಲಿ ನೋಡಿ, ನಾವು ನಮ್ಮ ಶಾಲೆಯ ಎಸ್ ಸಿ ಎ ಟಿ ಎಸ್ ಎಮ್ ಡಿ ಎಂ ಕರ್ನಾಟಕ ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು, ಆ್ಯಕ್ಟಿವಿಟಿ ಡ್ಯಾಶ್ಬೋರ್ಡಲ್ಲಿ ಟೋಟಲ್ ಎನ್ರೋಲ್ಮೆಂಟ್, ಟೋಟಲ್ ಸ್ಟೂಡೆಂಟ್ ಅಟೆಂಡೆನ್ಸ್, ನಾವು ಅಟೆಂಡೆನ್ಸ್ ಹಾಕಿದ ಮೇಲೆ ಅಲ್ಲಿ ತೋರಿಸುತ್ತೆ, ಟೋಟಲ್ ಸ್ಟೂಡೆಂಟ್ ಮಿಲ್ಕ್ ರಿಸೀವ್ಡ್, ಟೋಟಲ್ ಸ್ಟೂಡೆಂಟ್ ಎಮ್ ಡಿ ಎಂ ರಿಸೀವ್ಡ್, ಈ ಮುಖ್ಯ ಅಂಶಗಳು ಇಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಐಟಮ್ ಸ್ಟಾಕ್ ಅಂತ ಒಂದು ಆಪ್ಷನ್ನು ಬಫರ್ ಆಗ್ತಾ ಇದೆ. ಅಂದರೆ ನಾವು ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಆಹಾರ ಧಾನ್ಯ ಪದಾರ್ಥಗಳ ಸ್ಟಾಕ್ ಮಾಹಿತಿ ಎಷ್ಟಿದೆ ಅಷ್ಟನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಎಂಟ್ರಿ ಮಾಡೋದಕ್ಕೆ ಬರೋದಿಲ್ಲ, ಎಸ್ ಎ ಟಿ ಎಸ್ ಕರ್ನಾಟಕ ಆ್ಯಪ್ನಲ್ಲಿ ಎಂಟ್ರಿ ಮಾಡೋದಕ್ಕೆ ಬರೋದಿಲ್ಲ. ಅದರ ಬದಲಾಗಿ ಎಸ್ ಎ ಟಿ ಎಸ್ ಕರ್ನಾಟಕ ವೆಬ್ಸೈಟಲ್ಲಿ ಎಂಟ್ರಿ ಮಾಡಿದರೆ ಸೊ ಇಲ್ಲಿ ಐಟಮ್ ಸ್ಟಾಕ್ ತೋರಿಸುತ್ತೆ. ಸೊ ನಿಮಗೆ ಆ ಐಟಮ್ ಸ್ಟಾಕನ್ನು ಯಾವ ರೀತಿ ಎಸ್ ಎ ಟಿ ಎಸ್ ಕರ್ನಾಟಕ ವೆಬ್ಸೈಟಲ್ಲಿ ಎಂಟ್ರಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಓಕೆನಾ? ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಶುರು ಮಾಡೋದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಸ್ ಎ ಟಿ ಎಸ್ ಹಾಗೂ ಎಮ್ ಡಿ ಎಮ್ಗೆ ಸಂಬಂಧಪಟ್ಟ ಎಲ್ಲ ಅಪ್ಡೇಟ್ಸನ್ನು ಪಡಿತಾ ಇರಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ, ಇದು ಮಧ್ಯಾಹ್ನ ಉಪಹಾರ ಯೋಜನೆ ಕರ್ನಾಟಕ, ಮಿಡ್ ಡೇ ಮೀಲ್ ಸ್ಕೀಮ್ ಕರ್ನಾಟಕ, ಎಸ್ ಟಿ ಎಸ್ ಎಮ್ ಡಿ ಎಂ ವೆಬ್ಸೈಟ್ ಇದು. ಸೊ ಇದರಲ್ಲಿ ಓಪನಿಂಗ್ ಬ್ಯಾಲೆನ್ಸನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೇನೆ. ನೋಡಿ, ಓಪನಿಂಗ್ ಬ್ಯಾಲೆನ್ಸ್ನ ವರ್ಷದಲ್ಲಿ ಒಂದು ಸಾರಿ ಮಾತ್ರ ಫಸ್ಟ್ ಟೈಮ್ ಎಂಟ್ರಿ ಮಾಡಬೇಕು. ಆಮೇಲೆ ನಾವು ಎಷ್ಟು ಸಾರಿ ಬೇಕಾದ್ರೆ ಎಡಿಟ್ ಮಾಡ್ಕೊಳೋಕ್ಕೆ ಅವಕಾಶ ಇರುತ್ತೆ. ಸೊ ಓಪನಿಂಗ್ ಬ್ಯಾಲೆನ್ಸ್ ಯಾವ ರೀತಿ ಎಂಟ್ರಿ ಮಾಡಬೇಕಂದ್ರೆ ಈ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ, ಸ್ಕ್ರಾಲ್ ಮಾಡ್ತಾ ಬನ್ನಿ, ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೇನ್ಸ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಓಪನಿಂಗ್ ಬ್ಯಾಲೆನ್ಸ್ ಅಂತ. ಸೊ ನೆಕ್ಸ್ಟ್ ನೀವಿಲ್ಲಿ ನ್ಯೂ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಮೇಲೆ ಕ್ಲಿಕ್ ಮಾಡಿ, ಅಕಾಡೆಮಿಕ್ ಇಯರ್ ಮೇಲೆ ಕ್ಲಿಕ್ ಮಾಡಿ, 2021-22 ಕ್ಲಿಕ್ ಮಾಡಿ. ನೆಕ್ಸ್ಟ್ ಐಟಮ್ ಅಂತ ಕೇಳ್ತಾ ಇದೆ, ಸೆಲೆಕ್ಟ್ ಐಟಮ್ ಮೇಲೆ ಕ್ಲಿಕ್ ಮಾಡಿದರೆ ಸುಮಾರಷ್ಟು ಆಪ್ಷನ್ಸ್ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತವೆ. ಸೊ ನಾನೀಗ ಒಂದೊಂದೇ ಐಟಮನ್ನು ಎಂಟ್ರಿ ಮಾಡ್ತಾ ಹೋಗ್ತೇನೆ, ರೈಸನ್ನು ಸೆಲೆಕ್ಟ್ ಮಾಡ್ತೇನೆ. ನೆಕ್ಸ್ಟ್ ಕ್ವಾಂಟಿಟಿ, ಕ್ವಾಂಟಿಟಿ ಅಂದರೆ ಈಗ ನಿಮ್ಮ ಶಾಲೆಯಲ್ಲಿ ಎಷ್ಟು ಕ್ವಾಂಟಿಟಿ ಇದೆ, ರೈಸ್ ಅಕ್ಕಿ ನಿಮ್ಮ ಶಾಲೆಯಲ್ಲಿ ಎಷ್ಟು ಸ್ಟಾಕ್ ಇದೆ ಅಷ್ಟು ಅಮೌಂಟನ್ನು ಅಷ್ಟು ಇದನ್ನು ನೀವಿಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಸೊ ನಾನೀಗ ಎಂಟ್ರಿ ಮಾಡ್ತಾ ಇದ್ದೇನೆ. ಸೊ ನೀವು ನಿಮ್ಮ ಶಾಲೆಯಲ್ಲಿ ಎಷ್ಟಿದೆಯೋ ಅಷ್ಟನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ಯೂನಿಟ್ ಅಂತ ಇದೆ. ಸೊ ರೈಸನ್ನು ಯಾವುದರಲ್ಲಿ ನಾವು ಅಳತೆ ಮಾಡ್ತೀವಪ್ಪ ಅಂದರೆ ಕೆ ಜಿನಲ್ಲಿ ಅಳತೆ ಮಾಡ್ತೀವಿ. ಸೊ ಅಳತೆ ಮಾಡಿ ಇಲ್ಲಿ ಸೇವ್ ಅಂತ ಆಪ್ಷನ್ಸ್ ಇದೆ, ಆ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು. ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಆರ್ ಯು ಶೋರ್ ವಾಂಟ್ ಟು ಸೇವ್ ಅಂತ ಕೇಳುತ್ತೆ, ಓಕೆ ಕೊಡಿ. ಸೊ ಓಕೆ ಕೊಟ್ಟಮೇಲೆ ಅದು ನೋಡಿ, ಓಪನಿಂಗ್ ಬ್ಯಾಲೆನ್ಸ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಬಂತು. ನೆಕ್ಸ್ಟ್ ಅದೇ ರೀತಿ ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ, ಮತ್ತೆ ಅಕಾಡೆಮಿಕ್ ಇಯರನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ಐಟಮನ್ನು ಸೆಲೆಕ್ಟ್ ಮಾಡ್ಕೊ, ರೈಸ್ ಆಯಿತು. ನೆಕ್ಸ್ಟ್ ವೀಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ವೀಟ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಈಗ ರೈಸ್ ಆಯಿತು. ನೆಕ್ಸ್ಟ್ ಮತ್ತೊಂದು ಐಟಮನ್ನು ನಾವು ಎಂಟ್ರಿ ಮಾಡಬೇಕು. ಮತ್ತೆ ನ್ಯೂ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ನ್ಯೂ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, 21-22 ಸೆಲೆಕ್ಟ್ ಐಟಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಾಂಟಿಟಿಯನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು, ಎಷ್ಟು ಕೆ ಜಿ ಇದೆ ಅಂತ. ನೆಕ್ಸ್ಟ್ ಯೂನಿಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ, ಆ ಇಶ್ಯೂ ವಾಂಟ್ ಟು ಸೇವ್ ಅಂತ ಕೇಳುತ್ತೆ, ಓಕೆ ಕೊಡಿ. ಓಕೆ ಕೊಟ್ಟಾಗ ಓಪನಿಂಗ್ ಬ್ಯಾಲೆನ್ಸ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಬಂತು. ಸೊ ನೆಕ್ಸ್ಟ್ ಮತ್ತೆ ನ್ಯೂ ಅಂತ ಕೊಡಿ, ನ್ಯೂ ಅಂತ ಕೊಟ್ಬಿಟ್ಟು ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಐಟಮ್ ಮೇಲೆ ಕ್ಲಿಕ್ ಮಾಡಿ. ಈಗ ನೆಕ್ಸ್ಟ್ ತೋರ್ದಾಳು ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಕ್ವಾಂಟಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ತೋರ್ದಾಳು ಸದ್ಯಕ್ಕೆ ಬಂದಿಲ್ಲ, ಆದರೆ ನೀವು ಪರ್ಚೇಸ್ ಮಾಡಿರ್ತೀರಲ್ವಾ, ಸೊ ಎಷ್ಟು ಈಗ ಸದ್ಯಕ್ಕೆ ನೀವು ಪರ್ಚೇಸ್ ಮಾಡಿ ಓಪನಿಂಗ್ ಬ್ಯಾಲೆನ್ಸ್ ಇಟ್ಕೊಂಡಿದ್ದೀರಿ ಅಷ್ಟು ಕೆ ಜಿಯನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ನೆಕ್ಸ್ಟ್
ಯೂನಿಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಕೆ ಜಿ ಮೇಲೆ ಕ್ಲಿಕ್ ಮಾಡಿ, ಸೇವ್ ಮೇಲೆ ಕ್ಲಿಕ್ ಮಾಡಿ, ಅರ್ಶೂರ್ ವಾಂಟ್ ಸೇವ್ ಅಂತ ಕೇಳುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಹೀಗೆ ನೀವೇನು ಮಾಡಿ, ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಐಟಮನ್ನು ನೀವು ಓಪನಿಂಗ್ ಬ್ಯಾಲೆನ್ಸ್ ಎಂಟ್ರಿ ಮಾಡಲೇಬೇಕು. ಓಪನಿಂಗ್ ಬ್ಯಾಲೆನ್ಸ್ ಎಂಟ್ರಿ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಇಂಡೆಂಟ್ ಹಾಕೋದಕ್ಕೆ ಬರೋಲ್ಲ, ಇಂಡೆಂಟ್ ಕ್ರಿಯೇಟ್ ಮಾಡೋದಕ್ಕೂ ಬರೋದಿಲ್ಲ. ಸೊ ಈಗ ನೋಡಿ, ಇಲ್ಲಿ ನಾನು ಎಲ್ಲ ಐಟಮ್ಗಳ ಒಂದು ಓಪನಿಂಗ್ ಬ್ಯಾಲೆನ್ಸನ್ನು ಎಂಟ್ರಿ ಮಾಡಿದ್ದೇನೆ. ನೋಡ್ಬೋದು ಇಲ್ಲಿ ಸೀರಿಯಲ್ ನಂಬರ್ ಕಾಣ್ತಾ ಇದೆ, ಅಕಾಡೆಮಿಕ್ ಇಯರ್ 2021-22 ಇದೆ, ಐಟಮ್ ಇದೆ, ನೆಕ್ಸ್ಟ್ ಕ್ವಾಂಟಿಟಿ ಇದೆ, ಯೂನಿಟ್, ಸ್ಟಾಕು ಮತ್ತು ಆ್ಯಕ್ಷನ್ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ನೋಡ್ಬೋದು ಇಲ್ಲಿ ಎಷ್ಟು ಐಟಮ್ ಇದ್ದಾವೆ, ಈ ಎಲ್ಲ ಐಟಮ್ಗೂ ನಾವು ಓಪನಿಂಗ್ ಬ್ಯಾಲೆನ್ಸನ್ನು ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಕೊನೆ ಕಾಲಮಲ್ಲಿ ಆ್ಯಕ್ಷನ್ಸ್ ಅಂತ ಇದೆ. ಆ್ಯಕ್ಷನಲ್ಲಿ ಎರಡು ಸಿಂಬಲ್ ಇದೆ, ಒಂದು ಐ ಸಿಂಬಲ್ ಇದೆ, ಮತ್ತೊಂದು ಎಡಿಟ್ ಸಿಂಬಲ್ ಇದೆ. ಸೊ ಐ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ, ಆ ಒಂದು ಐಟಮ್ನ ಇನ್ಫಾರ್ಮೇಷನ್ನು ನಿಮಗೆ ಸಿಗುತ್ತೆ. ಅಕಾಡೆಮಿಕ್ ಇಯರು, ಐಟಮ್ಮು, ಎಷ್ಟು ನೀವು ಓಪನಿಂಗ್ ಬ್ಯಾಲೆನ್ಸ್ ಹಾಕಿದ್ರಿ ಅನ್ನೋ ಒಂದು ಮಾಹಿತಿ ನಿಮಗೆ ಸಿಗುತ್ತೆ. ನೆಕ್ಸ್ಟು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಒಂದು ವೇಳೆ ನೀವೇನಾದರೂ ತಪ್ಪಾಗಿ ಓಪನಿಂಗ್ ಬ್ಯಾಲೆನ್ಸನ್ನು ತಪ್ಪಾಗಿ ಹಾಕಿದರೆ ಅಲ್ಲಿ ಏನಾಗುತ್ತೆ ಅಂದರೆ, ನೀವು ಎಡಿಟ್ ಆ ಸಿಂಬಲ್ ಇದೆ ನೋಡಿ ಅಲ್ಲಿ ಪೆನ್ಸಿಲ್ ಸಿಂಬಲ್ಲು, ಆ ಎಡಿಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದರೆ ಡು ಯು ವಾಂಟ್ ಟು ಎಡಿಟ್ ಐಟಮ್ ನೇಮ್ ಅಂತ ಕೇಳುತ್ತೆ, ರೈಸ್ ಓಕೆ ಕೊಡಿ. ಓಕೆ ಕೊಟ್ಟು ಸೊ ನೀವೇನು ಮಾಡ್ಬೋದು, ಮತ್ತು ಸರಿಯಾದ ಒಂದು ಮಾಹಿತಿಯನ್ನು ನೀವು ಅಪ್ಡೇಟ್ ಮಾಡ್ಬೋದು. ಅಪ್ಡೇಟ್ ಮಾಡಿ ಇಲ್ಲಿ ಅಪ್ಡೇಟ್ ಅಂತ ಕೊಟ್ಟರೆ ಒಂದು ಸರಿಯಾದ ಒಂದು ಪ್ರಮಾಣ ಅಲ್ಲಿ ಅಪ್ಡೇಟ್ ಆಗುತ್ತೆ. ಸೊ ಮತ್ತೆ ಬ್ಯಾಕ್ ಬನ್ನಿ. ಸೊ ಈ ರೀತಿ ನಾವು ಈ MDM ವೆಬ್ಸೈಟ್ನಲ್ಲಿ ಓಪನಿಂಗ್ ಬ್ಯಾಲೆನ್ಸನ್ನು ಎಂಟ್ರಿ ಮಾಡ್ತೇವೆ. ಸೊ ಓಪನಿಂಗ್ ಬ್ಯಾಲೆನ್ಸನ್ನು ಎಂಟ್ರಿ ಮಾಡಿದರೆ ಮಾತ್ರ ಮುಂದೆ ಐಟಮ್ ಸ್ಟಾಕ್ ಆಗಲಿ, ರಿಪೋರ್ಟ್ ಆಗಲಿ, ಏನೇ ತೆಗೆಯೋದಕ್ಕೆ ಅವಕಾಶ ಇರುತ್ತೆ. ಸೊ ಮೊದಲಿಗೆ ನಾವು ಓಪನಿಂಗ್ ಬ್ಯಾಲೆನ್ಸನ್ನು ಎಂಟ್ರಿ ಮಾಡಬೇಕು, ವರ್ಷದಲ್ಲಿ ಒಂದು ಸಾರಿ ಮಾತ್ರ. ಓಪನಿಂಗ್ ಬ್ಯಾಲೆನ್ಸನ್ನು ವರ್ಷದಲ್ಲಿ ಒಂದು ಸಾರಿ ಮಾತ್ರ ನಾವು ಎಂಟ್ರಿ ಮಾಡ್ಬೋದು. ಆಮೇಲೆ ಎಷ್ಟು ಸಾರಿ ಬೇಕಾದ್ರೆ ಎಡಿಟ್ ಮಾಡ್ಕೋಬೋದು. ಒಂದು ವೇಳೆ ತಪ್ಪಾಗಿ ನಾವೇನಾದರೂ ಓಪನಿಂಗ್ ಬ್ಯಾಲೆನ್ಸ್ ಹಾಕಿದರೆ ಆಗಾಗ ನಾವು ಎಡಿಟನ್ನು ಮಾಡೋದಕ್ಕೆ ಅವಕಾಶ ಇದೆ. ಇಲ್ಲಿ ನೋಡ್ಬೋದು ಕರೆಂಟ್ ಸ್ಟಾಕ್ ಅಂತ ಒಂದು ಆಪ್ಷನ್ಸು, ಅದು ಮೈನಸ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ. ಅಂದರೆ ನಾವೆಷ್ಟು ಓಪನಿಂಗ್ ಬ್ಯಾಲೆನ್ಸ್ ಹಾಕಿದ್ವಿ, ಎಷ್ಟು ಕನ್ಸ್ಯೂಮ್ ಆಗಿದೆ, ಇನ್ನು ಎಷ್ಟು ಸ್ಟಾಕ್ ಇದೆ ಅಂತ ಅಲ್ಲಿ ನಮಗೆ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇದರಲ್ಲಿ ನೋಡ್ಬೋದು ಕೆಲವು ಐಟಮ್ ಯೂನಿಟನ್ನು ಕೆ ಜಿನಲ್ಲಿ ಹಾಕ್ತೀವಿ, ಕೆಲವು ಲೀಟರ್ಸಲ್ಲಿ ಹಾಕ್ತೀವಿ. ಉದಾಹರಣೆ ಸಿಲಿಂಡರ್, ಅದನ್ನು ಲೀಟರ್ಸಲ್ಲಿ ಹಾಕೋಕೆ ಬರೋದಿಲ್ಲ, ಅದನ್ನ ಕೆ ಜಿನಲ್ಲೇ ಹಾಕಬೇಕು. ಆಮೇಲೆ ಅದೇ ರೀತಿ ಎಡಿಬಲ್ ಆಯಿಲನ್ನು ಅದನ್ನ ಲೀಟರಲ್ಲಿ ಹಾಕ್ಬೋದು. ಹಾಗೆ ನೆಕ್ಸ್ಟು ಹೀಗೆ ಕೆಲವು ಐಟಮ್ಸನ್ನು ನೀವು ನೋಡಿ ನಿಮ್ಮ ಶಾಲೆಯಲ್ಲಿ ಎಷ್ಟೆಷ್ಟಿದೆ ಓಪನಿಂಗ್ ಬ್ಯಾಲೆನ್ಸು ಅಷ್ಟನ್ನು ಈ ರೀತಿ ನಾವು SCERTS ಕರ್ನಾಟಕ MDMಅಲ್ಲಿ ಅಪ್ಡೇಟ್ ಮಾಡ್ಬೋದು. ಸೊ ಇಲ್ಲಿ ಅಪ್ಡೇಟ್ ಮಾಡಿದರೆ SCERTS ಕರ್ನಾಟಕ ಆ್ಯಪಲ್ಲಿ ಐಟಮ್ ಸ್ಟಾಕಲ್ಲಿ ತೋರಿಸುತ್ತೆ. ಸೊ ಬನ್ನಿ ಈಗ ನಾನು ನಿಮಗೆ ತೋರಿಸ್ತೇನೆ. ನೋಡಿ ಐಟಮ್ ಸ್ಟಾಕಲ್ಲಿ ರೈಸ್, ವೀಟ್, ತೋರ್ದಾಳ್, ಫ್ಯೂಯಲ್, ಮಿಲ್ಕ್ ಪೌಡರ್, ಎಡಿಬಲ್ ಆಯಿಲ್, ಕಾಂಡಿಮೆಂಟ್, ವೆಜಿಟೇಬಲ್, ಶುಗರ್, ಇಲ್ಲೆಲ್ಲ ಐಟಮ್ ನಾವು ಎಂಟ್ರಿ ಮಾಡಿದ್ವಲ್ಲ, ಸೊ ಆ ಮಾಹಿತಿಲಿ ಡಿಸ್ಪ್ಲೇ ಆಗುತ್ತೆ. ನೋಡ್ಬೋದು ಇಲ್ಲೆಲ್ಲ ಮೈನಸ್ ಬ್ಯಾಲೆನ್ಸ್ ಇದೆ, ಯಾಕೆ ಅಂತ ನೀವು ಕೇಳ್ಬೋದು. ಇದು ಯಾಕೆ ಮೈನಸ್ ಬ್ಯಾಲೆನ್ಸ್ ಆಗಿದೆ ಅಂದರೆ, ನಾವು ಎಷ್ಟು ಓಪನಿಂಗ್ ಬ್ಯಾಲೆನ್ಸ್ ಹಾಕಿರ್ತೀವಿ, ಜೊತೆಗೆ ನಾವು ಊಟಗಳ ಸಂಖ್ಯೆ ಎಷ್ಟು ಕೊಟ್ಟಿರ್ತೇವೆ, ಅದು ಕನ್ಸ್ಯೂಮ್ ಆಗಿ ಇನ್ನು ಉಳಿಕೆ ಎಷ್ಟು ಐಟಮು ಆಟೋಮೆಟಿಕಾಗಿ ಕ್ಯಾಲ್ಕುಲೇಟ್ ಆಗುತ್ತೆ. ಉದಾಹರಣೆ ನಾವು 10 KG ಅಕ್ಕಿ ಓಪನಿಂಗ್ ಬ್ಯಾಲೆನ್ಸ್ ಹಾಕಿದರೆ ಒಂದು 5 KG ಯೂಸ್ ಮಾಡಿರ್ತು ಅಂದ್ಕೊಳ್ಳಿ, ಇನ್ನು 5 KG ಸ್ಟಾಕ್ ಇರುತ್ತೆ. ಸೊ ಹಾಗಾಗಿ ಆ ರಿಮೈನಿಂಗ್ ಬ್ಯಾಲೆನ್ಸ್ ಇಲ್ಲಿ ಐಟಮ್ ಸ್ಟಾಕಲ್ಲಿ ನಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ನಾನೆಲ್ಲ ಓಪನಿಂಗ್ ಬ್ಯಾಲೆನ್ಸ್ ಕಡಿಮೆ ಹಾಕಿದ್ದೆ, ಹಾಗಾಗಿ ಐಟಮ್ ಬ್ಯಾಲೆನ್ಸ್ ಏನ ಐಟಮ್ ಸ್ಟಾಕ್ ಏನಾಗ್ತಿದೆ ಇಲ್ಲಿ ಮೈನಸ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ. ಸೊ ಏನೂ ಅಡ್ಡಿ ಇಲ್ಲ. ಈ ರೀತಿ ನಾವು SCERTS ಕರ್ನಾಟಕ MDM ಆ್ಯಪಲ್ಲಿ ಐಟಮ್ ಸ್ಟಾಕನ್ನು ನೋಡಬಹುದು. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೂ ಇದೇ ರೀತಿಯ ವಿಡಿಯೋಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು.